ಕಳೆದ ಎರಡು ವರ್ಷಗಳಿಂದ ಹತ್ತಾರು ಹಲವಾರು ಸವಾಲುಗಳಿಂದ ಏಳು ಬಿಳಿಗಳಿಂದ ಸಾಕಷ್ಟು ನಮ್ಮ ಪ್ರಯಾಣದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಕೂಡ ಸಾಧಿಸಿದ್ದೇವೆ. ಯಾಕಂದರೆ ಇವತ್ತು ಈ ವರ್ಷ ಹಳೆ ವರ್ಷ ತುಂಬಿ ಹೊಸ ವರ್ಷಕ್ಕೇನು ಕಾಲಿಡಿತಾ ಇದೆವೋ ಒಂದು ಪಾಸಿಟಿವ್ ನೋಟಲ್ಲಿ ಈ ವರ್ಷ ಮುಗಿಯುವಂಥ ಸಂದರ್ಭದಲ್ಲಿ ಒಂದು ಪಾಸಿಟಿವ್ ನೋಟ್ ಮುಖಾಂತರ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಕಳೆದ ಎರಡು ವರ್ಷಗಳಿಂದ ಈ ಸಾರಿಗೆ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಅನೇಕ ಕಷ್ಟಗಳನ್ನು ಅನುಭವಿಸಿ ಇವತ್ತು ನಮ್ಮ ಪಾಲಿಗೆ ಒಂದು ಈ ವರ್ಷ ಬರ್ತಾ ಇರುವಂಥ ವರ್ಷ ಅದು ಸಾಧನೆ ವರ್ಷ ಅಂತೇಳಿ ತಿಳ್ಕೊಂಡಿದ್ದೀನಿ. ಈ ಸಾಧನೆ ವರ್ಷದಲ್ಲಿ ಇವತ್ತು ನಮ್ಮ ಸಾರಿಗೆ ಇಲಾಖೆಯ ಅದು ನಾಲ್ಕು ನಿಗಮಗಳಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ನಮ್ಮ ಅಧಿಕಾರಿಗಳಾಗಿರ್ಬೋದು, ಡ್ರೈವರ್ಗಳು, ಕಂಡಕ್ಟರ್ಗಳು ಜೊತೆಲಿ ನಮ್ಮ ಸಿಬ್ಬಂದಿ ಎಲ್ಲರೂ ಕೂಡ ಇವತ್ತು ಅವರು ನಮ್ಮ ಪಾಲಿಗೆ ಒಂದು ರೀತಿ ಸಾಧನೆಯ ವರ್ಷ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಯಾಕಂದರೆ 1948ರಲ್ಲಿ ಪ್ರಾರಂಭವಾದಂಥ 120 ಬಸ್ಸುಗಳ ಜೊತೆಲಿ ಪ್ರಯಾಣವಾದಂಥ ಈ ಮೈಲುಗಲ್ಲು ಇವತ್ತು ವಿಚಿತ್ರವಾಗಿ ಒಂದು ರೀತಿ ಟೆಕ್ನಾಲಜಿ ಮೂಲಕ ಒಂದು ಸ್ಮಾರ್ಟ್ನ ಸಾರಿಗೆ ವ್ಯವಸ್ಥೆ ಮೂಲಕ ಈ ಸಾರಿಗೆ ವ್ಯವಸ್ಥೆ ಮೂಲಕ ಇವತ್ತು ನಾವು ವ್ಯವಸ್ಥೆಯನ್ನು ಕೂಡ ಸಾಗಿಸುವಂಥ ಕೆಲಸ ಆಗ್ತಾಯಿದೆ. ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಇವತ್ತು ಕಳೆದ ವರ್ಷ ನಾವು ಇದೇ ತಿಂಗಳದಲ್ಲಿ BMTCದಿಂದ ಎಲೆಕ್ಟ್ರಿಕ್ ಬಸ್ಸುಗಳನ್ನು ಉದ್ಘಾಟನೆ ಮಾಡಿದಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿಯವರು ಮಾಡಿದ್ರು. ಈ 3 ವರ್ಷ ಅಂತ್ಯಕ್ಕೆ ನಾವು ಇದೇ ತಿಂಗಳು ಇವತ್ತು KSRTCದಲ್ಲಿದ್ದಂತ ಕೂಡ ಇವತ್ತು ಹೊಸ ಎಲೆಕ್ಟ್ರಿಕ್ ಬಸ್ಸುಗಳನ್ನು ಉದ್ಘಾಟನೆ ಮಾಡೋಕ್ಕೆ ಇವತ್ತೇನು ಬಂದಿದ್ದು ಇದು ಒಂದು ರೀತಿ ಕಾಕತಾಳಿ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಯಲ್ಲಿ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತಾಯಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರವಾಗಿ KSRTC ಸೇವೆಗಳ ಜೊತೆಯಲ್ಲಿ ನಮ್ಮ ಅನೇಕ ಬಸ್ಸುಗಳ ಸೇವೆಗಳ ಜೊತೆಯಲ್ಲಿ ಇವತ್ತು ಎಲೆಕ್ಟ್ರಿಕ್ ಬಸ್ಸುಗಳು ಅದರಲ್ಲಿ ಸೇರ್ಕೊತಾ ಇದಾವೆ. ಅದಕ್ಕೋಸ್ಕರವಾಗಿ ದೇಶದಾದ್ಯಂತ ಒಂದು ಬದಲಾವಣೆ ಆಗ್ತಾ ಇದೆ. ಇವತ್ತು ಬದಲಾವಣೆಗಳ ಜೊತೆಯಲ್ಲಿ ಹೆಜ್ಜೆಗಳ ಜೊತೆಯಲ್ಲಿ ಒಂದು ಪ್ರಗತಿ ಬದಲಾವಣೆ ಒಂದು ರೀತಿ ಪ್ರಯಾಣದ ಶುರು ಆಗಿದೆ ಅನ್ನೋಂಥದ್ದು ನನ್ನ ವಿಶ್ಲೇಷಣೆ. ಅದಕ್ಕೋಸ್ಕರವಾಗಿ KSRTCಯಿಂದ ಒಂದು ರೀತಿ ಮಾಡ್ರಲ್ ಎಲೆಕ್ಟ್ರಿಕ್ ಬಸ್ಸುಗಳು ಅನಾವರಣೆ ಆಗ್ತಾಯಿದೆ. ಇವತ್ತು ನಮ್ಮ ಇಲಾಖೆಗೆ ಹೊಸ ಬಸ್ಸುಗಳು ಕೂಡ ಸೇರ್ಪಡೆ ಆಗ್ತಾ ಇದ್ದಾವೆ. ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಅದರ ಫೇಮ್ 2 ಯೋಜನೆಯಲ್ಲಿ ಇವತ್ತು 50 ಇಂಟರ್ಸಿಟಿ ಎಲೆಕ್ಟ್ರಿಕ್ ಬಸ್ಸುಗಳನ್ನು ಮುಂದಿನ ದಿನಗಳಲ್ಲಿ KSRTCಯಲ್ಲಿ ಕೂಡ ಅವರು ಸೇರ್ಪಡೆಗೊಳಿಸ್ತಾ ಇದ್ದಾರೆ. ಇವತ್ತು ಇದಕ್ಕೆ ಏನು ಹೆಸರಿಡಬೇಕು ಅಂತೇಳಿ ಸ್ಪರ್ಧಾತ್ಮಕವಾದ ಅಂದರೆ ಅನೇಕ ಸಲಹೆಗಳನ್ನು ತಗೊಂಡು ಅನೇಕ ಬುದ್ಧಿಜೀವಿಗಳನ್ನು ಸಲಹೆಗಳನ್ನು ತಗೊಂಡಂಥ ಟೈಮಲ್ಲಿ ಇದರ ಹೆಸರು ಅತ್ಯುತ್ತಮವಾದಂಥ ಅನುಭವ ಅಂದರೆ ಅನ್ನೋಂಥ ಹೆಸರನ್ನು ಇಟ್ಕೊಂಡು ಅದು ಪವರ್ ಪ್ಲಸ್ ಅನ್ನೋಂಥ ಹೆಸರು ಇದು ನಾವಿಟ್ಟಿದ್ದಂತಲ್ಲ ಜನರಿಟ್ಟಿದ್ದಂಥದ್ದು ಇದು ಜನರಿಗೆ ಅನುಭವ ಅನ್ನೋಂಥ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಆ ಬಸ್ ತಗೊಂಡು ಸೈಡಿಂಗ್ ನಿಲ್ಲಿಸ್ತಾನೆ, ಸೈಡಿಂಗ್ ನಿಲ್ಲಿಸಿ ಸ್ಟೇರಿಂಗ್ ಮೇಲೆ ಹಿಂಗೆ ಮಲ್ಕೊಂಡು ಹಂಗೆ ಪ್ರಯಾಣ ಕೊಟ್ಟಿದ್ದಾರೆ. ಎಷ್ಟು ಪ್ರಾಮಾಣಿಕವಾದಂಥ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೋಸ್ಕರ ಬಹಳ ಕಷ್ಟ ಮಾಡಿ ಕೆಲಸ ಮಾಡಿದ ನಮ್ಮ ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ನಮ್ಮ ಸಂಸ್ಥೆ ಎಲ್ಲ ಸುಮಾರು 1,30,000 ಜನ ಎಂಪ್ಲಾಯೀಸು ಬಹಳ ಪ್ರಾಮಾಣಿಕವಾದ ಕೆಲಸ ಮಾಡಿದ್ರಿಂದ ಭಾರತ ದೇಶದಲ್ಲಿ KSRTC ನಂಬರ್ 1 ಅಂತಕ್ಕಂಥ ಹೆಸರು ಬರಲಿಕ್ಕೆ ನಾವೆಲ್ಲರೂ ಕಾರಣಕ್ಕಿಂತ ಅವರು ಭಾಳ ಮುಖ್ಯ ಅಂಥದ್ದೆಲ್ಲರೂ ಕೂಡ ನಾವು ಸುಮಾರು 2 ವರ್ಷದಿಂದ ಗಮನಿಸಿ ಅನೇಕ ಯೋಜನೆಗಳನ್ನು ಇಂಥ ಯೋಜನೆಗಳ ತರದ ಜೊತೆಗೆ ಇವತ್ತು ನಾವು ಉತ್ತಮವಾದಂಥ ಎಲೆಕ್ಟ್ರಿಕ್ ಬಸ್ ಇವತ್ತು 50 ಬಸ್ ನೀವು ನೋಡಿದಿರಲ್ಲ 50 ಬಸ್ ಇನ್ನು ಈ 1 ತಿಂಗಳೊಳಗೆ ಕೊಡಬೇಕನ್ನುವಂಥ ಯೋಜನೆಯನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಸಂಪನ್ಮೂಲದಲ್ಲಿ ಹೊಸ ಮಾದರಿಯ 96006 ಬಸ್ ಅದು ಫ್ಲೈಟ್ಗಿಂತ ಅತ್ಯುತ್ತಮವಾದಂಥ ಬಸ್ ಅದು ನಮ್ಮ ಮಾನ್ಯ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು January 14 ಬಿಡುಗಡೆ ಮಾಡಬೇಕಂತಕ್ಕಂಥ ಯೋಜನೆಯನ್ನು ಕೂಡ ಕಂಡಿದ್ದೀವಿ. ಇವತ್ತು ನಮ್ಮ ಸಾರಿಗೆ ಸಚಿವರು ಮತ್ತು ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿಯವರು ಸಂಸ್ಥೆಯ ಎಂಪ್ಲಾಯೀಸ್ ಮೇಲೆ ಎಲ್ಲರಿಗೂ ನಮಸ್ಕಾರ. ಯಾವುದೇ ಫಲಾನುಭವಿ ಕರ್ನಾಟಕ
ನಮ್ಮ ಸರ್ಕಾರಿ ನಮ್ಮ KSRTC ಎಂಪ್ಲಾಯೀಸ್ 60% ಎಂಪ್ಲಾಯೀಸ್ ಆ ಬ್ಯಾಂಕ್ನಲ್ಲಿ ಅಕೌಂಟ್ನಲ್ಲಿ ಅಕೌಂಟ್ ಮಾಡಿದ್ರೆ ಸಾಕು, ಅವ 50 ಲಕ್ಷ ರೂಪಾಯಿ ಹಣವನ್ನು ಅವರ ಆ ಸ್ಟೇಟ್ನಲ್ಲಿ ಸತ್ತರೆ 50 ಲಕ್ಷ ರೂಪಾಯಿ, ಅವ್ರಿಗೇನಾದ್ರೂ ಕೈಯ ಕಾಲು ಹೋದರೆ 20 ಲಕ್ಷ ರೂಪಾಯಿ, ಮತ್ತು ಸಣ್ಣ ಪುಟ್ಟ ಗಾಯ ಆದರೆ 5 ಲಕ್ಷ ರೂಪಾಯಿ ಹಣವನ್ನು 10 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕಂತಕ್ಕಂಥ ತೀರ್ಮಾನ ಮಾಡಿ ನಮಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಲ್ಲ ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಕೊಡ್ತೀನಿ. ಅದೇ ರೀತಿ ನಮ್ಮ ಟ್ರೇಡ್ ಯೂನಿಯನ್ ನಮ್ಮ ಟ್ರೇಡ್ ಯಾವುದು ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಅದು ರಾಷ್ಟ್ರದಲ್ಲಿ ಬಹಳ ಅತ್ಯುತ್ತಮವಾದಂಥ ಒಂದು ಸಂಸ್ಥೆ. ಅವರು ಸಹ ನಾವು ಕೂಡ ನಿಮ್ಮ ಎಂಪ್ಲಾಯ್ಸ್ ಕಷ್ಟ ಸುಖದಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಅವರು 50 ಲಕ್ಷ ರೂಪಾಯಿ ಇನ್ಸೂರೆನ್ಸನ್ನು ಅವ್ರ ರಾಷ್ಟ್ರದಲ್ಲಿ ಸತ್ತರೆ ಈಗೇನು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಫಾರ್ಮಾಲಿಟೀಸ್ ಇದೆ ಅದೇ ಥರ 50 ಲಕ್ಷ ರೂಪಾಯಿ, 20 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಅದ್ರ ಜೊತೆಗೆ ಡ್ರೈವರ್ ಕಂಡಕ್ಟರ್ ಯಾರಾದರೂ ಮರಣ ಹೊಂದಿದರೆ ಅವ್ರ ಮಕ್ಕಳ ಮದುವೆಗೆ 5 ಲಕ್ಷ ರೂಪಾಯಿ ಅಷ್ಟೆಲ್ಲ ಕೊಡುವಂಥ ಒಂದು ದೊಡ್ಡ ಸ್ಕೀಮನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನ್ಯೂ ಇಂಡಿಯನ್ ಇನ್ಸೂರೆನ್ಸ್ ಕಂಪ್ನಿಯವ್ರು ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪ್ನಿಯವ್ರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.